ಬಿಗ್ ಬಾಸ್. ನಾಲಗೆಗಳೇ ನೈಫ್ ಆದ್ರೂ ಬೆಚ್ಚಲಿಲ್ಲ ರ್ಯಾಪಿಡ್. ಬಿಗ್ ಬಾಸ್ ಶೋ ಆರಂಭವಾದಾಗಿನಿಂದ ಈವರೆಗೂ ರ್ಯಾಪಿಡ್ ರಶ್ಮಿ ಹಲವಾರು ಸವಾಲುಗಳನ್ನ ಎದುರಿಸಿದ್ದಾರೆ. ಬೋಳೆ ನಗೆ ನಕ್ಕು ಮುಂದುವರೆದಿದ್ರೆ ಯಾವ ತೊಂದರೆಯೂ ಇಲ್ಲ ಎಂಬಂತಹ ಕ್ಷಣಗಳಲ್ಲಿಯೂ ತಮಗನ್ನಿಸಿದಂತೆಯೇ ಬದುಕಿದ್ದಾರೆ. ಆದರೆ ಇದರ ಪರಿಣಾಮವಾಗಿ ಕೆಲ ಸಹಸ್ಪರ್ಧಿಗಳ ನಾಲಗೆಯೇ ನೈಫಿನಂತಾಗಿ ರಶ್ಮಿಯ ಮನಸ್ಸಲ್ಲಿ ರಕ್ತ ಒಸರುವಂತಾಗಿತ್ತು. ಆದರೆ ಅದಕ್ಕೂ ಅಂಜದ ರಶ್ಮಿ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಾಲಗೆಯನ್ನೇ ಕತ್ತಿಯಲಗಿನಂತೆ ಬಳಸಿ ರಶ್ಮಿ ವಿರುದ್ಧ ಮತ್ಸರ ಮಸೆದಿದ್ದವರೀಗ ಮನೆಯಲ್ಲಿ ಬೆಚ್ಚಗೆ ಕೂತು ಶೋ ನೋಡುತ್ತಿದ್ದಾರೆ. ರ್ಯಾಪಿಡ್ ರಶ್ಮಿ ವಿರುದ್ಧ ಚಿಕ್ಕ ಪುಟ್ಟದಕ್ಕೂ ಕೆಂಡ ಕಾರುತ್ತಾ ಬಂದಿದ್ದವರು ಕಿರುತೆರೆಯ ಹಿರಿಯ ನಟಿ ಜಯಶ್ರೀ. ಈಕೆ ನಾಟಕ ಮಾಡಿದಾಗೆಲ್ಲ ರಶ್ಮಿ ಮುಲಾಜಿಲ್ಲದೆ ನೇರವಾಗಿಯೇ ಅದನ್ನ ಪ್ರಶ್ನಿಸುತ್ತಾ ಬಂದಿದ್ರು. ಆದರೆ ಜಯಶ್ರೀ ಹಿಂದೆ ಒಂದು ಗುಂಪಿತ್ತು. ಅದರ ನಡುವೆ ಕೂತು ಜಯಶ್ರೀ ರಶ್ಮಿ ಬಗ್ಗೆ ಆಡಿರೋ ಮಾತುಗಳು ಒಂದೆರಡಲ್ಲ. ಆದರೆ ರಶ್ಮಿ ಗುಂಪು ಕಟ್ಟಲಿಲ್ಲ, ತಮ್ಮ ನಿಲುವಿನಿಂದ ಆಚೀಚೆ ಕದಲಲು ಇಲ್ಲ. ಜಯಶ್ರೀಯಂತೆಯೇ ಆಗಾಗ ಇತರೆ ಸ್ಪರ್ಧಿಗಳಿಂದಲೂ ರಶ್ಮಿಗೆ ಇಂಥದ್ದೇ ಎದುರಾಗಿತ್ತು. ಆದರೆ ರಶ್ಮಿ ಯಾವತ್ತೂ ಓಲೈಕೆಗಿಳಿಯಲಿಲ್ಲ, ಮೊದಲೇ ಪ್ಲ್ಯಾನು ಮಾಡಿಕೊಂಡಂತೆ ಆಡಲೂ ಇಲ್ಲ. ಹಾಗೆ ಮಾಡಿದ್ರೆ ಅವರಿಂದು ಅಂತಿಮ ಘಟ್ಟಕ್ಕೆ ಬಂದು ನಿಲ್ಲಲು ಸಾಧ್ಯವಾಗುತ್ತಲೂ ಇರಲಿಲ್ಲ. ಹೀಗೆ ತಾನಾಡಿದ ಮಾತಿಗೆ ಬದ್ಧವಾಗಿಯೇ ಮುಂದುವರೆದ ರಶ್ಮಿಯನ್ನೀಗ ಪ್ರೇಕ್ಷಕರು ಪ್ರೀತಿಯಿಂದಲೇ ಫೈನಲ್ಸ್ಗೆ ತಲುಪಿಸಿದ್ದಾರೆ.